ನಾ 3 ದಿನದ ಹಿಂದೆ ಈ ಕೈಗೆ ಮಾರ್ಕ್ ಮಾಡಿರೋ ಕೈಗೆ ಅವನಿಗೆ ಏನೋ ಕಚ್ಚಿದೆ ಅಂತ ಗೊತ್ತಿಲ್ಲ, ಏನು ಕಚ್ಚಿದೆ ಅಂತ. ಅದು ಕಚ್ಚಿರೋದು 3 ದಿನದಿಂದ ಬೇರೆ ಬೇರೆ ಹಾಸ್ಪಿಟಲೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ, ಬಟ್ ಅವನಿಗೆ ಕೊಡ್ತಿರೋ ಟ್ರೀಟ್ಮೆಂಟು ಬಾಡಿ ರಿಯಾಕ್ಷನ್ ಆಗ್ತಾಯಿದೆ, ಬೊಬ್ಬೆ ಎಲ್ಲ ಬರ್ತಾಯಿದೆಯಂತೆ. ಇವಾಗ ಕೊನೆಗೆ ಅದು ಆ ಕೈಗೆ ಬ್ಲಡ್ ಸರ್ಕ್ಯುಲೇಟ್ ಆಗದೆ ಕೈ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಅದರಿಂದ ಏನಾದರೂ ಹೆಲ್ಪ್ ಆಗುತ್ತಾ, ಏನು ಮಾಡೋದು ಅಂತ ಸ್ವಲ್ಪ ನೀವೇನು ಹೇಳ್ತೀರಾ ಅಂತ ಕೇಳಕ್ಕೆ ಮಾಡ್ತಾ ಇರೋದು. ನಿನ್ನೆ ಮೊನ್ನೆ ಅವನಿಗೆ ಯೂರಿನಲ್ಲಿ ಬ್ಲಡ್ ಬರ್ತಾಯಿತ್ತು, ಇವಾಗ ಬ್ಲಡ್ ಎಲ್ಲ ನಿಂತೋಗಿದೆ, ಬಟ್ ಕೈಯಲ್ಲಿ ಮಾತ್ರ ಕೈ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಇದು ಸರ್ಕ್ಯುಲೇಷನ್ ಇಲ್ಲ, ಕೈ ತೆಗೆದಿಲ್ಲ ಅಂದರೆ ಬಾಡಿಗೆ ಫುಲ್ ಹುಡುಗಂಗೆ ಎಫೆಕ್ಟ್ ಆಗುತ್ತೆ ಅಂತ. ಹಾಗಾಗಿ ನೋಡಿ ಸ್ವಲ್ಪ ಬೇಗ. ನಾ 3 ದಿನದ ಹಿಂದೆ ಈ ಕೈಗೆ ಮಾರ್ಕ್ ಮಾಡಿರೋ ಕೈಗೆ ಅವನಿಗೆ ಏನೋ ಕಚ್ಚಿದೆ ಅಂತ ಗೊತ್ತಿಲ್ಲ, ಏನು ಕಚ್ಚಿದೆ ಅಂತ. ಅದು ಕಚ್ಚಿರೋದು 3 ದಿನದಿಂದ ಬೇರೆ ಬೇರೆ ಹಾಸ್ಪಿಟಲೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ, ಬಟ್ ಅವನಿಗೆ ಕೊಡ್ತಿರೋ ಟ್ರೀಟ್ಮೆಂಟು ಬಾಡಿ ರಿಯಾಕ್ಷನ್ ಆಗ್ತಾಯಿದೆ, ಬೊಬ್ಬೆ ಎಲ್ಲ ಬರ್ತಾಯಿದೆಯಂತೆ. ಇವಾಗ ಕೊನೆಗೆ ಅದು ಆ ಕೈಗೆ ಬ್ಲಡ್ ಸರ್ಕ್ಯುಲೇಟ್ ಆಗದೆ ಕೈ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಅದರಿಂದ ಏನಾದರೂ ಹೆಲ್ಪ್ ಆಗುತ್ತಾ, ಏನು ಮಾಡೋದು ಅಂತ ಸ್ವಲ್ಪ ನೀವೇನು ಹೇಳ್ತೀರಾ ಅಂತ ಕೇಳಕ್ಕೆ ಮಾಡ್ತಾ ಇರೋದು. ನಿನ್ನೆ ಮೊನ್ನೆ ಅವನಿಗೆ ಯೂರಿನಲ್ಲಿ ಬ್ಲಡ್ ಬರ್ತಾಯಿತ್ತು, ಇವಾಗ ಬ್ಲಡ್ ಎಲ್ಲ ನಿಂತೋಗಿದೆ, ಬಟ್ ಕೈಯಲ್ಲಿ ಮಾತ್ರ ಕೈ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಇದು ಸರ್ಕ್ಯುಲೇಷನ್ ಇಲ್ಲ, ಕೈ ತೆಗೆದಿಲ್ಲ ಅಂದರೆ ಬಾಡಿಗೆ ಫುಲ್ ಹುಡುಗಂಗೆ ಎಫೆಕ್ಟ್ ಆಗುತ್ತೆ ಅಂತ. ಹಾಗಾಗಿ ನೋಡಿ ಸ್ವಲ್ಪ ಬೇಗ. ಹಾಂ, ಅವರೆಲ್ಲ ರಿಸರ್ಚ್ ಮಾಡ್ತಾರೆ, ನಿಮ್ಗೆ ಉತ್ತರ ಕೊಡ್ತಾರೆ. ಕೈಲಾದಷ್ಟು ಟ್ರೈ ಮಾಡ್ತೀವಿ ನಾವು. ಬಾಲ 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 ಹಿಂಗನ್ ಬಾಲ ಹಿಂಗನ್ ಇತ್ ನೋಡಿತ್ತ. ಇದಕ್ಕಿಂತ ಸಿಹಿ ಸುದ್ದಿ ಇದೆಯೇನಾ? ಅನ್ಯಾಯವಾಗಿ ಕೈ ತೆಗಿತಿದ್ರಲ್ಲೋ. ಆಕ್ಚುಲಿ ಸಮಯ ಎಲ್ಲದಕ್ಕೂ ಸ್ನಾನ ಅಂತಾರೆ. ಸ್ವಲ್ಪನೂ ಕಾಯ್ದೆ ಕೈ ತೆಗಿತಾರಲ್ಲೋ ಚಿಕ್ಕ ಮಕ್ಕಳಿಗೆ, 18 ವರ್ಷದವರೆಗೂ ಮಕ್ಕಳಿಗೆ ಹಲ್ಲು ಹೇಗೆ ಮತ್ತೆ ಹುಟ್ಟತ್ತೋ ಬೆರಳುಗಳು ಕೂಡ ಹುಟ್ಟೋ ಶಕ್ತಿ ಹೊಂದಿರ್ತಾರೆ. ಏನಿದ್ರೂ ರಿಪೇರ್ ಆಗೋ ಶಕ್ತಿ ಇರುತ್ತೆ 18 ವರ್ಷದವರೆಗೂ. ಹಾಗಾಗಿ ಅರ್ಜೆಂಟ್ ಡಿಸಿಷನ್ಸ್ ತಗೋತಾರಲ್ಲೋ, ಇದು ತಪ್ಪಪ್ಪ ತಂದೆ, ಇನ್ನು ಮುಂದೆ ಯಾರು ಹಂಗೆ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕೈ ಸ್ವಾಧೀನ ಕಳ್ಕೊಂಡಾಗ ಮಕ್ಕಳಿಗೆ ಗರ್ಭದಲ್ಲಿ ಹೇಗೆ ಮುದ್ರಿಕೊಂಡಿರುತ್ತೋ ಹಾಗೆ 3 ಸಲ ಮುದ್ರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಹಂಗೇ ಇಟ್ಕೊಂಡ್ರೆ ನರಮಂಡಲ ಎಲ್ಲ ಸೆಟ್ಟಾಗಿ ನಾರ್ಮಲ್ಗೆ ಬಂದುಬಿಡುತ್ತೆ. ಅದಕ್ಕೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಆದರೆ ಹೌದಣ್ಣ, ನಿಮ್ಮಿಂದ ತುಂಬ ಉಪಯೋಗ ಆಯಿತು. ನಾನು ನಿಮಗೆ ಅದು ಫೋಟೋ ಕಳಿಸಿ ನಿಮ್ಮನ್ನು ಕೇಳಿದ್ದಕ್ಕೆ. ಅದು ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಆ ಕೈಗೆ ಬ್ಲಡ್ ಸರ್ಕ್ಯುಲೇಷನೇ ಆಗ್ತಾ ಇಲ್ಲ, ಕೈ ತೆಗಿಬೇಕು, ಕೈ ತೆಗೆದಿಲ್ಲ ಅಂದರೆ ಮಗುಗೆ ಅಪಾಯ ಆಗುತ್ತೆ. ನೋಡಿ ಏನು ಮಾಡ್ತೀರಾ, ನಾವು ಕೈ ತೆಗಿತೀವಿ ಅಂತಂದ್ರೆ. ಆಮೇಲೆ ನಾನು ನಿಮ್ಮ ಸಹಾಯ ಕೇಳಿದ್ದಕ್ಕೆ ನೀವು ಬೇಡ ಅಂತ ಹೇಳಿದ್ದಕ್ಕೆ ನಾನು ಬೇಡ, ನಾವು ಕೈ ತೆಗೆಸಲ್ಲ, ಡಿಸ್ಚಾರ್ಜ್ ಮಾಡಿಕೊಡಿ ಅಂತ ಕೇಳಿದೆ. ಅದರಿಂದ ಮತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಟೈಮ್ ತೊಗೊಂಡು 8 ಗಂಟೆ ಇವಾಗ ಚೆನ್ನಾಗಿದ್ದಾನೆ, ಕೈಯೆಲ್ಲ ಚೆನ್ನಾಗಿ ಆಡಿಸ್ತಿದ್ದಾನೆ, ತುಂಬ ಆರೋಗ್ಯವಾಗಿ ಊಟ ಗಿಟ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ದಾನಲ್ಲ. ನಿಮ್ಮಿಂದ ತುಂಬ ಉಪಯೋಗ ಆಯಿತು, ತುಂಬ ಧನ್ಯವಾದಗಳು ನಿಮಗೆ. ಈ ವಿಡಿಯೋ ನಮ್ಮಿಬ್ಬರ ಕನ್ವರ್ಸೇಷನು ಫೇಸ್ಬುಕ್ಕಲ್ಲಿ ಹಂಚ್ಕೋತೀನಿ, ಯಾಕಂದರೆ ತುಂಬ ಜನಕ್ಕೆ ನಿರ್ಧಾರ ಮಾಡೋದಕ್ಕೆ ಈಸಿ ಆಗುತ್ತೆ. ಬಂಗಾರ ಹಂಚ್ಕೊಳ್ಳಿ ಅಣ್ಣ, ಹಂಚ್ಕೊಳ್ಳಿ ಅಂತಲೇ ನಾನು ಇದು ಮಾಡ್ತಾ ಇರೋದು. ಎಷ್ಟೋ ಜನಕ್ಕೆ ಪಾಪ ಇಂಥ ಟೈಮಲ್ಲಿ ಉಪಯೋಗ ಆಗಲಿ, ಅವ್ರಿಗೆ ಆ ಥರ ಬಿದ್ದುಬಿಟ್ಟು ಎದ್ರಕೊಂಡು ಡಾಕ್ಟ್ರ್ ಹೇಳಿದ್ರು ಅಂತ ಹೇಳಿದ ತಕ್ಷಣ ನಮಗೆ ದೊಡ್ಡ ಪ್ರಾಣ ಉಳಿಲಿ ಅಂತ ಕೈ ಕಟ್ ಮಾಡಿ ಅಂತ ನಾವು ಒಪ್ಕೊಳ್ಳೋಕ್ಕಿಂತ ಈ ಥರ ಕಾದು ತಿಳ್ಕೊಂಡು ಈ ಥರ ಮಾಡೋದೇ ಒಳ್ಳೆಯದು. ಈ ವಿಡಿಯೋಯಿಂದ ಎಲ್ಲರಿಗೂ ಒಳ್ಳೇದಾಗಲಿ. ಹಾಕಿ ಅಣ್ಣ. ದೇಹದಲ್ಲಿ ಯಾರಿಗೆ ಯಾವುದೇ ಹುಳ ಹಾವು ಕಚ್ಚಿದಾಗ ದೇಹ ತನ್ನನ್ನು ತಾನು ಬದುಕಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ವಿಷದ ಪರಿಣಾಮ ಜಾಸ್ತಿ ಆದಾಗ ದೇಹ ಸೋಲೊಪ್ಪಿಕೊಳ್ಳುತ್ತೆ, ಸೋಲೊಪ್ಪುವವರೆಗೂ ಹೋರಾಡುತ್ತೆ ದೇಹ. ಹಾಗಾಗಿ ಈ ಯುದ್ಧದ ಸಮಯ 2 ದಿವಸ ಆಗ್ಬೋದು, 3 ದಿವಸ ಆಗ್ಬೋದು, ಕೆಲವು ಕ್ಷಣಗಳಾಗ್ಬೋದು. ಅದಕ್ಕೆ ಹೊರಗಡೆಯಿಂದ ನೀವು ಆಂಟಿಜೆನ್ಸ್ ತಗೊಳ್ಳೋದು, ವಿಷಕ್ಕೆ ಸಂಬಂಧಿತ ಮೆಡಿಸಿನ್ಸ್ ಇಂಜೆಕ್ಷನ್ ತಗೋಬೋದು, ಎಲ್ಲ ಮಾಡಿ ಸರ್ವ ಪ್ರಯತ್ನಗಳನ್ನು ಮಾಡಿ ವಿಷ ಇನ್ನೊಂದು ಕಡೆ ಹತ್ತದಂಗೆ ನೋಡ್ಕೋಬೇಕು. ಆ ಮಗುಗಾಗಿದ್ದದೇ ನೀವು ಹತ್ತದಂಗೆ ನೋಡ್ಕೊಂಡೇ ಇದ್ರು ರಕ್ತ ಅಲ್ಲಿ ಸಂಚಾರ ಮಾಡೋದು ಬಿಟ್ಟುಬಿಡ್ತು, ದೇಹನೇ ಡಿಸೈಡ್ ಮಾಡಿತು ಅಲ್ಲಿ ವಿಷ ಇದೆ, ಆ ಭಾಗಕ್ಕೆ ರಕ್ತ ಸಂಚಾರ ಮಾಡೋದು ಬೇಡ, ತಗೊಳ್ಳೋದು ಬೇಡ ಅಂತ.
ಅದನ್ನ ಈ ಡಾಕ್ಟರ್ಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು, ರಕ್ತ ಸಂಚಾರ ಇಲ್ಲ ಅಂತ ತಿಳ್ಕೊಂಡ್ರು. ಆ ದೇಹದ ಭಾಗ ಸರಿ ಹೋದ ನಂತರ ದೇಹ ಅಲ್ಲಿಗೆ ರಕ್ತ ಕಳಿಸೋದಕ್ಕೆ ಶುರು ಮಾಡಿತು. ದೇಹಕ್ಕೆ ಗೊತ್ತಿರುತ್ತೆ ಎಷ್ಟು ದಿವಸದಲ್ಲಿ ಕೆಡತ್ತೆ ಈ ಪಾರ್ಟ್ ಅಂತ. ಆ ಕೆಡುವುದ್ರೊಳಗಡೆ ರಿಪೇರಿ ಮಾಡಿಸ್ಕೊಂಡು ವಾಪಸ್ ತರಿಸ್ಕೊಂಡ್ತು. ಇದು ಆ ಮಗುವಿನ ದೇಹದಲ್ಲಾದ ಒಂದು ಕತೆ. ಇದು ವೈಜ್ಞಾನಿಕವಾಗಿ ಏನೆಲ್ಲ ಇರಬಹುದು, ಇದೊಂದು ದೇಹ ನಮ್ಮ ದೇಶದ ಥರನೇ ಕೆಲಸ ಮಾಡುತ್ತೆ. ಮನುಷ್ಯ ಬ್ರಹ್ಮಾಂಡ ಪಿಂಡಾಂಡ ಅಂತ. ನಾವು ದೇಶದಲ್ಲಿ ಕೂಡ ಯಾವುದಾದ್ರೂ ಒಂದು ಚಂಡಮಾರುತ ಆಗಲಿ ಏನೇ ಬಂದಿದ್ರೆ ಅಲ್ಲಿಗೆ ಹೋಗಿ ಬರೋ ಕನೆಕ್ಷನ್ನು ಕಡಿಮೆ ಮಾಡಿಬಿಡ್ತೀವಿ. ಒಂದು ಏರಿಯಾದಲ್ಲಿ ಕೊರೋನಾ ಇದೆ ಅಂದರೆ ಅಲ್ಲಿ ಹೋಗಿ ಬರೋ ದಾರಿಗಳನ್ನೆಲ್ಲ ಕಡಿತ ಮಾಡಿ ಒಳಗಡೆ ಇರೋ ಕೊರೋನಾ ರಿಪೇರಿ ಆದಮೇಲೆ ಮತ್ತೆ ದಾರಿ ಓಪನ್ ಮಾಡ್ತೀವಿ. ಹಾಗೆ ದೇಹ ಕೂಡ ಕೈಗೆ ಕಚ್ಚಿದರೆ ಆ ಕೈಗೆ ಹೋಗಿ ಬರೋ ಎಲ್ಲ ವ್ಯವಸ್ಥೆನ ಕಡಿದು ಮಾಡಿ ಆದಷ್ಟು ಬೇಗ ರಿಪೇರ್ ಮಾಡಿಕೊಂಡಿದೆ. ಇದನ್ನು ಎಲ್ಲರೂ ಅರಿತು ಮಾಡಬೇಕು. ಇನ್ನು ವೈದ್ಯಕೀಯ ಶಾಸ್ತ್ರವನ್ನು ಅಗೌರವಿಸಬಾರ್ದು. ಅಲ್ಲಿ ಕೂಡ ನಮಗೆ ವಿಷ ಬೇಗ ಇಳಿಲಿಕ್ಕೆ ಅನೇಕ ಆಂಟಿಜೆನ್ಸ್ ಇದೆ ಮತ್ತು ಅನೇಕ ಲಸಿಕೆಗಳಿದೆ, ಇದನ್ನೆಲ್ಲ ಪಡಿಬೇಕಾಗತ್ತೆ. ಯಾವುದನ್ನು ಯಾರನ್ನು ಅವಮಾನಿಸಬಾರ್ದು, ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಹಾಗಂತ 10 ಜನಕ್ಕೆ ತೊಂದರೆ ಆಗ್ತಿದೆ ಒಬ್ಬರಿಂದ ಅಂದರೆ ಅವ್ರನ್ನ ಖಂಡಿಸೋದನ್ನು ಕಲ್ತ್ಕೋಬೇಕು. ಧನ್ಯವಾದ. ಅಹೋರಾತ್ರ ಅಣ್ಣ, ಇಲ್ಲಿನ ಡಾಕ್ಟರ್ ಕೂಡ ತುಂಬ ಒಳ್ಳೆಯವರು. ಅವರು ಈ ಥರ ಆಗ್ತಿದೆ ಅಂತ ಪಾಪ ಅವರು ನಮ್ಮ ಸೇಫ್ಟಿಗೋಸ್ಕರನೇ ಹೇಳಿರೋದು ಅನಿಸುತ್ತೆ. ಬಟ್ ಅವರು ವೆಯ್ಟ್ ಮಾಡಿದ್ರು, ಹೇಳಿದ ತಕ್ಷಣ ಏನು ಮಾಡಿಲ್ಲ. ಅಂದರೆ ನಾವು ಸ್ವಲ್ಪ ಗಾಬರಿಯಾಗಿ ನಿಮ್ಮನ್ನು ಕೇಳಿದ್ದಾಯಿತು. ಬಟ್ ಯಾರನ್ನೂ ಏನು ದುಷ್ಟ, ಡಾಕ್ಟ್ರು ತುಂಬ ಸಪೋರ್ಟ್ ಮಾಡಿ ನಮಗೂ ಕೂಡ. ಅವರು ಮಾಡುವಂಥ ಪ್ರಯತ್ನ ಎಲ್ಲ ಪಟ್ಟು ಮಾಡಿ ಒಳ್ಳೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಕ್ಯೂರ್ ಮಾಡಿದ್ದಾರೆ. ನಮ್ಮ ಡಾಕ್ಟ್ರಿಗೆ ತುಂಬ ಗೌರವ ಕೊಡ್ತಾ ಇದ್ದೀನಿ. ಡಾಕ್ಟ್ರು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಅಣ್ಣ ಡಾಕ್ಟ್ರಿಗೆ, ಅವ್ರಿಗೂ ಕೂಡ ನಿಮಗೆ ತುಂಬ ಧನ್ಯವಾದ.